ಬಿಗ್ ಬಾಸ್ ಜಗದೀಶ್ ಏನಿಲ್ಲ ಏನದು ಶಾಕಿಂಗ್ ಸುದ್ದಿ ಮೊದಲೇ ಅಭಿಮಾನಿಗಳಿಗೆ ಜಗದೀಶ್ ಅವರ ಮೇಲೆ ಸಾಕಷ್ಟು ಕ್ರಷಿತ್ತು ಈಗ ಇದೇ ಸಂದರ್ಭದಲ್ಲಿ ಇದೊಂದು ಮತ್ತೊಂದ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೋ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರ ಜೊತೆ ಕಾದಾಟ ನಡೆಸಿ ಈ ಚೈತ್ರ ಮಾನಸ ಇವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಿ ಕೊನೆಗೂ ಆತನನ್ನು ಯಶಸ್ವಿ ಆದರೂ ರಂಜಿತ್ ಕೈ ಮಾಡಿದ ತಪ್ಪಿಗೆ ಆತ ಕೂಡ ಹೋದರು ಆದರೆ ಈ ಮಾನಸ ಮತ್ತು ಚೈತ್ರ ಮತ್ತು ಅಂಶ ಇವರೆಲ್ಲ ನಾಲ್ಗೆ ಅರಿಬಿಟ್ಟು ಈ ಭವ್ಯ ಗೌಡನ ಸೇರಿ ನಾಲ್ಗೆ ಅರಿಬಿಟ್ಟಂತ ಅಂತ ಇವ್ರಗಳಿಗೆ ಏನು ಶಿಕ್ಷೆ ಅನ್ನೋದು ಬಿಗ್ ಬಾಸ್ ಕೊಟ್ಟಿಲ್ಲ ಇದು ಯಾಕೆ ಅಂತ ಏನೂ ಗೊತ್ತಾಗ್ತಾರೆ ಸದ್ಯಕ್ಕೆ ಯಾವುದೇ ಪ್ರೋಮೋಗಳು ಬಂದಿಲ್ಲ ಬಟ್ ಜಗದೀಶ್ ಅವರಿಗೆ ಹೊರ್ಗಡೆ ಅಂದರೆ ಬಿಡದಿಡಿದಂಥ ರೆಸಾರ್ಟ್ನಲ್ಲಿ ಬಿಗ್ ಬಾಸ್ ಕಂಟ್ರೋಲ್ನಲ್ಲಿ ಇನ್ನೂ ಇದ್ದಾರೆ ಅಂತ ಕೊಡಲಾಗುತ್ತೆ ಇವತ್ತು ಸುದೀಪ್ ಅವರು ಬಂದ ನಂತರ ಸುದೀಪ್ ಅವ್ರ ಜೊತೆ ಮಾತಾಡಿದ ನಂತರ ಎಲಿಮಿನೇಷನ್ ಆಗ್ತಾರ ಅಥವಾ ಉಳಿತಾರ ಎಂಬುದು ಪ್ರಶ್ನೆಯಾಗಿದೆ ಮತ್ತೊಂದು ಕಡೆ ಇಡೀ ಕರ್ನಾಟಕ ಜನತೆ ಈಗ ಜಗದೀಶ್ ಅವ್ರ ಜೊತೆ ನಿಂತಿದೆ ಮತ್ತೊಂದು ಕಡೆ ಇನ್ನು ಮನೆ ಮಂದಿ ವಿರುದ್ಧನೇ ಜನಗಳೆಲ್ಲ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು ಇವ್ರು ಮಾಡ್ತಾರಂಥ ಕಚಡ ಕೆಲಸಗಳು ಎಲ್ಲರಿಗೂ ಕೂಡ ಈಗ ಗೊತ್ತಾಗ್ತದೆ ಹಾಗಾದ್ರೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್